ಕೊಳ್ಳೇಗಾಲ ನಗರಸಭೆಯ ಆಡಳಿತ ಚುಕ್ಕಾಣಿಗೆ ನಿರ್ಣಾಯಕರಾಗಿರುವ ನಾಲ್ಕು ಪಕ್ಷೇತರ ಅಭ್ಯರ್ಥಿಗಳಿದ್ದು, ಇವರು ತಮ್ಮ ಮುಂದಿನ ನಡೆಯ ಕುರಿತು ಹೀಗೆ ಹೇಳಿಕೊಂಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆಂದು ನೀವೇ ಕೇಳಿ. ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿ ಜಯಗಳಿಸಿರುವ 1ನೇ ವಾರ್ಡಿನ ಕವಿತಾ ರಾಜೇಶ್, 11ನೇ ವಾರ್ಡಿನ ಮನೋಹರ್, 14ನೇ ವಾರ್ಡಿನ ಎಪಿ ಶಂಕರ್, 18ನೇ ವಾರ್ಡಿನ ಶಂಕರ ನಾರಾಯಣ ಗುಪ್ತ ತಮ್ಮ ಮನದಾಳದ ಮಾತುಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. 1ನೇ ವಾರ್ಡಿ ಅಭ್ಯರ್ಥಿ ಆಗಿದ್ದೆ, ಕಾಂಗ್ರೆಸ್ಗೆ ಅರ್ಜಿ ಹಾಕಿದ್ದೆ, ಆದ್ರೆ ಇನ್ನೊಬ್ರು ಕಾಂಗ್ರೆಸ್ಗೆ ಅರ್ಜಿ ಹಾಕಿರೋದ್ರಿಂದ ನಮ್ಗೆ ತಿರಸ್ಕೃತವಾಯ್ತು. ಮತ್ತೆ ಪಕ್ಷೇತರವಾಗಿ ನಾವು ಅರ್ಜಿನ ಹಾಕಿದ್ವಿ. ಗೆಲ್ಲುತ್ತೆ ಅನ್ನೋ ಉದ್ದೇಶದಿಂದ ನಾವು ಪಕ್ಷೇತರವಾಗಿ ಅರ್ಜಿನ ಹಾಕಿದ್ವಿ. ಕಾಂಗ್ರೆಸ್ ನಮ್ಗೆ ಬೆಂಬಲ ನೀಡಿತು, ಅದರಿಂದ ಈ ವಾರ್ಡಿನಲ್ಲಿ ಗೆಲ್ತಾನಿದ್ದೀನಿ. ಮತ್ತೆ ಇಲ್ಲಿ ನಮ್ಗೆ ವೋಟ್ ಹಾಕಿರೋರು ಯಾರು ಹಾಕಿಲ್ಲ, ಎಲ್ರಿಗೂ ನಾವು ಒಂದೇ ಥರ ನೋಡಿ ಅವ್ರಿಗೆಲ್ಲರಿಗೂ ಬೆಂಬಲ ನೀಡಿ ನನ್ನ ಕೈಲಾದಷ್ಟು 5 ವರ್ಷ ಒಂದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತೀನಿ ಅಂತ ಇಲ್ಲಿ 1ನೇ ವಾರ್ಡ್ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು 11ನೇ ವಾರ್ಡಿಂದ ಸ್ಪರ್ಧಿಸಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಫಸ್ಟೇ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಉಳಬೇಕು ಅಂತ ತೀರ್ಮಾನ ತಗೊಂಡೆ. ತಗೊಂಡಂತಹ ಸ್ನೇಹಿತರನ್ನ ನಾನು ಫಸ್ಟ್ ಮೀಟ್ ಮಾಡಿದೆ. ಸ್ನೇಹಿತರುಗಳೆಲ್ಲ ನನ್ನ ಸ್ವತಂತ್ರವಾಗಿ ಬಂದಿರೋ ಗ್ಯಾರಂಟಿ ನಾವು ನೀವು ಮಾಡಿಕೊಡ್ತೀವಿ, ದಯವಿಟ್ಟು ನೀವು ಬನ್ನಿ, ನೀವು ಗೆದ್ದಿದ್ದೀರಿ, ಪುನಃ ಸೋತು 3 ಸಲ ಸೋತಿದ್ದೀರಿ, ಎಲ್ರಿಗೂ ನಾನು ಇದು ಮಾಡ್ತೀನಿ ಅಂತೇಳಿ ಇದು ಮಾಡಿದೆ. ಭಾಳ ಅಭಿವೃದ್ಧಿಗೋಸ್ಕರ ನಾನೇನು ನನ್ನ 1986 ವೋಟ್ ಮತದಾರರಿಗೂ ನಾನು ಸದಸ್ಯನಾಗಿರ್ತೀನಿ, ಯಾವುದೇ ಭಿನ್ನಾಭಿಪ್ರಾಯದಲ್ಲಿ ಕೆಲಸ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀನಿ ಅಂತ ಆಲ್ದಿನ ಜನತೆಗೂ ಹಾಗೂ ನಮ್ಮ ಟಿ ವಿ ಮಾಧ್ಯಮದವರಿಗೂ ತುಂಬ ಹೃದಯ ಧನ್ಯವಾದಗಳು. ಈ ದಿನ ನಾನು ನಗರಸಭೆ ವಾರ್ಡ್ನ 14ನೇ ವಾರ್ಡಿನ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಮಾಡಿದ್ರು ಜಯಶೀಲಾಗಿದ್ದೇನೆ. ಈ ಜಯ ನಮ್ಮ ವಾರ್ಡಿನ ಎಲ್ಲ ಮತದಾರರಿಗೆ ಸೇರಬೇಕಾಗ್ತದೆ. ಯಾಕೆಂದರೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಸ್ವತಂತ್ರವಾಗಿ ನಿಂತ್ಕೊಂಡು ಗೆಲ್ಲಬೇಕು ಅಂತಂದರೆ ಕಷ್ಟ. ಹಾಗಾಗಿ ಮತದಾರ ಎಲ್ಲರೂ ನನ್ನ ಗುರುತಿಸಿ ನನ್ನ ಚಿಹ್ನೆಯಾದ ಆಟೋ ಸಿಂಬಲ್ಗೆ ಎಲ್ಲರೂ ವೋಟ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಈ ಮಾಧ್ಯಮದ ಮೂಲಕ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ನಾನೀಗ ಪಕ್ಷೇತರರು ನಮ್ಮ ಇದರಲ್ಲಿ ಆಟೋ ಗುರುತಿನ 4 ಜನ ಗೆದ್ದಿದ್ದೀವಿ. ರಾಜಕೀಯ ಸನ್ನಿವೇಶ ನೋಡಿ ನಮ್ಮ ಮುಂದಿನ ನಿರ್ಣಯ ಕೆಲವೇ ದಿನಗಳಲ್ಲಿ. ಸರ್, ಈಗ ನೀವು ಕಾಂಗ್ರೆಸ್ಲಿದ್ದವರು, ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತ ಆಗಿ ನೀವು ಹೊರಗಡೆ ಬಂದಿದ್ದರು, ಈಗ ಮತ್ತೆ ಕಾಂಗ್ರೆಸ್ ಹೋಗೋಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ಸರ್? ಅದನ್ನ ನಮ್ಮ ಹಿರಿಯರು ನಮ್ಮ ವಾರ್ಡ್ನ ಎಲ್ಲ ಮತದಾರರ ಕೂತು ಚರ್ಚಿಸಿ ಅದ್ರ ಬಗ್ಗೆ ಯಾರು ನಿರ್ಣಯ. ಈಗ ತಮಗೆ ಬಂದಿರೋ ಮತಗಳೇ ನಿರೀಕ್ಷಿತನ ಹೇಗೆ? ನಿರೀಕ್ಷಿತಾನೆ, ಯಾಕೆಂದರೆ ನಾನು ಮಾಡಿರೋ ಕೆಲಸಗಳನ್ನ ನೋಡಿ ಜನರ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಹುಡುಗ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಇಷ್ಟು ಹೆಚ್ಚು ಅಚ್ಚು ಮತಗಳನ್ನ ಕೊಟ್ಟು ಪಕ್ಷೇತರ ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ ಅಂತಂದರೆ ಅದು ಅಭ್ಯರ್ಥಿಗಳ ಒಲವೆ, ಜನರ ಮೇಲಿರೋ ಪ್ರೀತಿ ನನ್ನ ಗೆಲುವಿಗೆ ಮುಖ್ಯವಾದ. ನನ್ನ ಗೆಲುವಿಗೆ ನಮ್ಮ ಆಧಾರ ವಿಷಯದ ಅಧ್ಯಕ್ಷರು ಹಾಗೂ ನಮ್ಮ ಆಧಾರ ವಿಷಯದ ಸದಸ್ಯರು ಮುಖ್ಯ ಕಾರಣ. ಇವರ ಒಂದು ಏನು ಒಂದು ನಿರ್ಣಯ ಇರುತ್ತೋ, ಇವರೊಂದು ಏನು ನಿರ್ಣಯ ಬರ್ತೋ ಆ ನಿರ್ಣಯಕ್ಕೆ ನಾನು ಬದ್ಧ. ಈಗ ನಾನು ಯಾವುದೇ ಕಾರಣಕ್ಕೂ ನನ್ನ ಇಂಡಿವಿಜುವಲ್ ಒಪಿನಿಯನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಅಧ್ಯಕ್ಷರ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ. ಅಲ್ಲಿ ಈಗ ನಾನು ಅಲ್ಲಿ 2 ದಿವಸ 3 ದಿವಸ ನಾನು ನಡೆದಂಥ ಒಂದು ಕೆಲವೊಂದು ವಿಷಯ ನೋಡಿದಾಗ ಕೆಲವೊಂದು ಕಡೆ ಸ್ವಚ್ಛತೆಗಳು ಕಮ್ಮಿ ಆಗಿದೆ, ಕೆಲವೊಂದು ನೀರು ಕೆಲವೊಂದು ಕರೆಕ್ಟಾಗಿ ಪಾಸ್ ಆಗ್ತಾ ಇಲ್ಲ, ಕೆಲವೊಂದು ಅಲ್ಲಲ್ಲೇ ನಿಂತ್ಕೊಳುತ್ತೆ. ಕ್ಲೀನಿಂಗ್ಗೆ ಫಸ್ಟ್ ಒಂದು ಪ್ರಿಫರೆನ್ಸ್ ಕೊಡ್ತೀನಿ. ವಾರ್ಡಿನ ಎಲ್ಲ ಸದಸ್ಯರು ಯಾವ ಕೋಮ್ನವರೇ ಆಗಿರಲಿ, ಅವರು ನಮ್ಮ ವಾರ್ಡಿನ ಸದಸ್ಯರು, ಅವರ ಅಭಿವೃದ್ಧಿಗೆ ಅವರ ಇದಕ್ಕೆ ನಾನು ಸರ್ವತೋನ್ಮುಖವಾಗಿ ದುಡಿತೀನಿ. ನನಗೆ ಯಾರ ಒಂದು ಮೇಲೆ ಯಾರ ಮೇಲೆ ಕೂಡ ನನಗೆ ಇಂಡಿವಿಜುವಲ್ ಆಗಿ ಏನೂ ಇಲ್ಲ. ಎಲ್ಲರೂ ನಮ್ಮ ವಾರ್ಡಿನ ಸದಸ್ಯರು ನನ್ನ ಇದ ಬರ್ತಿರೋರು. ಅದಕ್ಕೋಸ್ಕರ ನಾನು ಎಲ್ಲ ವಾರ್ಡಿನ ಎಲ್ಲ ಜನ ಸಮಸ್ತ ಜನಗಳಿಗೂ ನಾನು ಆದಷ್ಟು ನನಗೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀನಿ. ಆ ವಾರ್ಡಿನ ಮತದಾರ ನನಗೆ ಮತ ಹಾಕಿ ಗೆಲ್ಲಿಸ್ಕೊಟ್ಟಂಗೆ ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಪ್ರತಿಯೊಂದು ಮತದಾರರಿಗೂ ನಾನು ಹೇಳ್ತೀನಿ. ಆಯಾ ವಾಚ ನಿಷ್ಪಕ್ಷತವಾಗಿ ಯಾವುದು ಕರೆಕ್ಟ್ ಇದೆ ಕರೆಕ್ಟ್ ಇದೆ ನಾನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ.